ಭಗವಂತನ ಒಳಗೆ ಇಡೀ ಸೃಷ್ಟಿಯೇ ಇರುತ್ತದೆ ಎಂದು. ಆದರೆ ನಿನ್ನ ಗರ್ಭದಲ್ಲಿ ಭಗವಂತನೇ ಇದ್ದಾನೆ. ಈ ಬೆಳಬೆಳಗಿನ ಫೈಟ್ ಬೇಕಾ ಭುಜಿ? ಪಾಯಿಂಟ್ ಏನು ಅಂದ್ರೆ, ಹುಡುಗಿನ ಕರ್ಕೊಂಡು ಬರೋದು ನಾನೊಬ್ಬನು. ರೆಕಾರ್ಡ್ಸ್ ನೋಡ್ಕೊ, ಇಲ್ಲಿವರೆಗೂ ಒಂದು ಫೈಟ್ ಕೂಡ ಸೋತಿಲ್ಲ. 6,000 ವರ್ಷಗಳ ಹಿಂದೆ ಕಾಣಿಸ್ಕೊಂಡಿತ್ತು, ಈಗ ಮತ್ತೆ ಆ ಪವರ್ ಬಂದಿದೆ ಅಂದ್ರೆ ಈ ಸಲ ಪ್ರಿಪೇರ್ ಆಗಿ ಬಂದಿದ್ದೀನಿ. ಬಾ. ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತೀನಿ. ಇವತ್ತಿನ ಚಿತ್ರ ಕಲ್ಕಿ, ನಿರ್ದೇಶನ ನಾಗ್ ಅಶ್ವಿನ್. ಇವರು ಮಹಾನಟಿ ಅಂತ ಒಂದು ಸಿನಿಮಾ ಮಾಡಿದರು, ಅದು ಚೆನ್ನಾಗೂ ಇತ್ತು. ಈಗ ಕಲ್ಕಿಯಲ್ಲಿ ಏನು ಮಾಡಿದ್ದಾರೆ ನೋಡೋಣ. ಒಂದು ದೊಡ್ಡ ಬೌಂಡಿ, ಒಂದು ಶಾಟ್, ಚಿತ್ರದ ಆರಂಭದಲ್ಲಿ ಮಹಾಭಾರತದ ಅಶ್ವತ್ಥಾಮನ ಕತೆ ಬರ್ತದೆ. ಮೋಸ್ಟ್ಲಿ ಅದು ಒಂದು ಸಣ್ಣ ಪಾರ್ಟು ಅಥವಾ ಬಿಗಿನಿಂಗು. ಇದು AD 3,000 ವರ್ಷ, 2,000 ವರ್ಷ ಆತರಲ್ಲ, ಅದು ಕಂಟಿನ್ಯೂ ಆಗಲ್ಲ ಅಂದ್ಕೊಂಡ್ರೆ ಇಡೀ ಚಿತ್ರ ಮಹಾಭಾರತದ ಅಶ್ವತ್ಥಾಮನ ಕಥೆಯ ಭಾಗದ್ದು ಅನ್ನೋದು ಆಮೇಲೆ ಗೊತ್ತಾಗ್ತದೆ. ಈ ಚಿತ್ರ ಎಲ್ರಿಗೂ ತಿಳಿದಂತೆ ಮೆಗಾ ಬಜೆಟ್, ಬಹು ತಾರಾಗಣ, ಗ್ರಾಫಿಕ್ ಅದ್ಭುತ, ಹಾಲಿವುಡ್ ಲೆವೆಲ್, ಹಾಗೆ ಹೀಗೆ ಅಂತ ಒಂದು ತಾಕಿತ್ತು. ಬಟ್ ಅದು ಚಿತ್ರದಲ್ಲಿ ಅಂದುಕೊಂಡಂತೆ ಆಗಿದೆಯಾ, ಇದು ಪ್ರಶ್ನೆ. ಜಸ್ಟ್ ಎ ಮಿನಿಟ್ ಹೇಳೋಣ ಅಂತೆ. ಎಸ್, ಬಹುಕೋಟಿ ಸ್ಟಾರ್ ಪ್ರಭಾಸ್ ಇಲ್ಲಿ ಹೀರೋ. ಅಮಿತಾಬ್ ಬಚ್ಚನ್, ದೀಪಿಕಾ ಪಡುಕೋಣಿ, ಅಣ್ಣಾ ಬೆನ್, ಪಶುಪತಿ, ದುಲ್ಕರ್, ವಿಜಯ್ ದೇವರಕೊಂಡ, ರಾಜಮೌಳಿ, ರಾಮ್ ಗೋಪಾಲ್ ವರ್ಮಾ, ಒಬ್ರಾ ಇಬ್ರಾ, ಮತ್ತೊಂದು ಬೆಂಗಾಲಿ ಆ್ಯಕ್ಟ್ರು, ಇನ್ನೂ ಯಾರೂ ಇದ್ದಾರೆ. ಚಿತ್ರದ ಫಸ್ಟ್ ಹಾಫು ಪಾತ್ರಗಳ ಇಂಟ್ರೋ, ಕೆಲವು ಕಾಮಿಡಿ ಸೀನ್ಗಳು ಬರ್ತವೆ. ಕತೆ ಅಂತೂ ಮುಂದಕ್ಕೆ ಹೋಗಲ್ಲ, ಹಾಕಿ ತಳ್ಳಿದ್ರೂ ಮುಂದಕ್ಕೆ ಹೋಗಲ್ಲ. ಕಾಮಿಡಿ ಅಥವಾ ಬೇರೆ ಯಾವುದೇ ಸೀನ್ ಸಹ ವರ್ಕೌಟ್ ಅಂತೂ ಆಗಲಿಲ್ಲ. ಇಂಟ್ರೋಲ್ ಬ್ಲಾಕಲ್ಲಿ ಮಸಿ ಕತೆ ಹೇಳ್ತಾರೆ. ಫಸ್ಟ್ ಹಾಫ್ನ ಡೆಡ್ ಸ್ಲೋ ಅಂತೂ ಸೆಕೆಂಡ್ ಹಾಫ್ನಲ್ಲಿ ಮುಂದುವರಿಕೆ ಆಗಿಲ್ಲ, ಅಲ್ಲಿಗೆ ಬಚ. ಪೋಸ್ಟ್ ಇಂಟ್ರವಲ್ 2-3 ಫೈಟು, ಕೆಲವು ಗ್ರಾಫಿಕ್ ದೃಶ್ಯಗಳು ಚೆನ್ನಾಗಿ ಬಂದಿದೆ. ನಾನು ಮೊದಲೇ ಹೇಳಿದಂತೆ ಸಿನಿಮಾ ಬಹುತಾರಾಗಣ, ಟೆಕ್ನಿಕಲ್ ಗ್ರಾಫಿಕ್ ಬಹುಮಟ್ಟಿಗೆ ವರ್ಕೌಟ್ ಆಗಿದೆ. ಬಟ್ ಎಲ್ಲೂ ಸ್ವಂತಿಕೆ ಇಲ್ಲ. ಒಂದು 10 ಹಲವು ಹಾಲಿವುಡ್ ಸಿನಿಮಾಗಳ ಬೆಸ್ಟ್ ನಕಲು ಅಂತ ಮಾತ್ರ ಹೇಳ್ಬೋದು. ಆದರೆ ಕೆಲವು ಕಡೆ CG ವರ್ಕ್ಗಳು ಸಹ ಅಚ್ಚರಿ ಪಡೋ ರೀತಿಯಲ್ಲಿದೆ ಅನ್ನೋದು ಒಪ್ಪಬೇಕು. ಕೆಲವು ಕಡೆ ಕ್ರಿಕೆಟ್ ಬ್ಯಾಟ್ ರೀತಿ ವೈಟ್ ಕಲರ್ ಮಿಷಿನ್ ಗನ್ಗಳಿರ್ತದೆ. ಮಿಷಿನ್ ಗನ್ಗಳು ವೈಟ್ ಕಲರ್ ಇರ್ತದ ಗೊತ್ತಿಲ್ಲ, ನಾವಂತೂ ನಂಬಬೇಕು. ಕಮರ್ಷಿಯಲ್ ಸಿನಿಮಾ ಅಲ್ವಾ, ಪಾಸ್ ಮಾರ್ಕ್ ಕೊಡಬೇಕು, ಕೊಡೋಣ ಬಿಡಿ. ಪ್ರಭಾಸ್ ನಾಯಕ ಆದರೂ ಆತನ ಸ್ಕ್ರೀನ್ ಸ್ಪೇಸ್ ಕಡಿಮೆ ಇದೆ, ಅದೊಂದು ಸಮಾಧಾನ. ಆತನ ಇಂಟ್ರೋ ಸೀನ್ ಅಂತೂ ಬೇಡ ಬಿಟ್ಟಾಕೆ, ಮಾಡಿದವ್ರ ಪಾಪ ಆಡಿದವ್ರ ಬಾಯಲ್ಲಿ ಹಾಕೆ. ಚಿತ್ರದ ರಿಚ್ನೆಸ್ ಮತ್ತು ಎಲ್ಲರ ಅಭಿನಯ ಓಕೆ, ಬಟ್ ಸುಮಾರು ಕಲಾವಿದರನ್ನು ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅನ್ನೋದೇ ಸತ್ಯ. ಉದಾಹರಣೆಗೆ ಬ್ರಹ್ಮಾನಂದ್, ಇವರ ಅಭಿನಯ, ಕಾಮಿಡಿ ಟೈಮಿಂಗ್ ಭಾಳ ಚೆನ್ನಾಗಿರ್ತದೆ ತೆಲುಗು ಸಿನಿಮಾಗಳಲ್ಲಿ. ಬಟ್ ಇಲ್ಲಿ ಅವರನ್ನು ತುಂಬ ಪೇಲವಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಶೋಭನಾ ಅಂತೂ ತುಂಬ ಕೆಟ್ಟ ನಟನೆ, ಆ ಮಖಭಾವ ಎಲ್ಲವೂ ಸದ್ಯ ಬೇಗ ಸಾಯಿಸ್ಬಿಡ್ತಾರೆ. ತೆಲುಗು ಚಿತ್ರ ಬಾಹುಬಲಿಯ ನಂತರ ಒಂಥರ ಮೆಗಾ ಬಜೆಟ್ ಸುಳಿಯಲ್ಲಿ ಸಿಕ್ಕಾಕೊಂಡ್ಬಿಡ್ತು. ಅದರ ಮಿತ್ನ ಒಂದು ಭಾಗವೇ ಈ ಕಲ್ಕಿ ಸಿನಿಮಾ. ಚಿತ್ರದ ಬಹು ಮುಖ್ಯ ಅಂದರೆ ದ ಇಂಪಾರ್ಟೆಂಟ್ ಲೆಟ್ ಡೌನ್ ಅಂದರೆ, ಎಗೈನ್ ನಾನು ಮೊದಲಿಂದ ರಿಪೀಟ್ ಮಾಡಿದೆ, ರೈಟಿಂಗ್, ಸ್ಕ್ರೀನ್ ಪ್ಲೇ, ಯಾವ ದೃಶ್ಯವೂ ನಮಗೆ ಎಮೋಷ್ನಲಿ ಕನೆಕ್ಟ್ ಆಗೋದೇ ಇಲ್ಲ. ಕೆಲವರು ನೆನ್ನೆ ಹೇಳಿದ್ರು ಮಕ್ಕಳಿಗಿದು ಒಳ್ಳೆಯ ಸಿನಿಮಾ ಅಂತ. ಯಾರ ಮಕ್ಕಳಿಗೆ, ಯಾವ ದೇಶದ ಮಕ್ಕಳಿಗೆ? ನಮ್ಮ ದೇಶದ ಮಕ್ಕಳ ಭವಿಷ್ಯನ ನಾವೇ ಯಾಕೆ ಹಾಳು ಮಾಡ್ಕೋಬೇಕು? ವೆಯ್ಟ್, ನಮ್ಮ ಉಲಗ ನಾಯಕನ್ ಕಮಲಹಾಸನ್ ಕತೆ ಏನು ಅಂತೀರಾ? ಎಲ್ಲ ಫ್ರೀ ಹೇಳೋಕ್ಕಾಗಲ್ಲ ಸ್ವಾಮಿ, ಸಿನಿಮಾ ನೋಡಿ. ರಿಯಾಪಿಟೀಸ್ಗೋಸ್ಕರ
ರೇಪ್ ಇಟ್ ಈಸ್ ಕೋಸ್ಟಮ್ ಅಂತ ಏನೋ ಸಂಭಾಷಣೆ ಬರ್ತದೆ. ಅಂದರೆ ನಮ್ಮ ನಾಳೆಗಾಗಿ ಅಂತ ಪ್ರೊಡ್ಯೂಸರ್ಸ್ಗಳ ನಾಳೆ ಏನಾದರಾಗಲಿ ಪುಟ್ಟಾಕಿ ನಮ್ಮ ನಾಳೆಗಾಗಿ ಏನು ಮಾಡಬೇಕು ಅಂದರೆ ಇಂಥ ಚಿತ್ರಗಳನ್ನು, ಅದು ನಮ್ಮ ಈ ದಿನದ ವೀಕ್ಷಕರಿಗೆ ಗೊತ್ತು ಏನು ಮಾಡಬೇಕು ಅಂತ. ಉಪ್ಪು ಮಾಡೋದು ಸಹಜ ಕಾಣೋ, ತಿದ್ದಿ ನಡೆಯೋದು ಮನುಜ ಕಾಣೋ. ಯಾಕಪ್ಪ ಈ ಹಾಡು ಅಂತೀರಾ? ಪಾರ್ಟ್ ಟೂ ಬತ್ತದಂತಣ್ಣ, ನಮ್ಮ ತಾಯಾಣೆ ಕಟ್ಟಪ್ಪ ಯಾಕೆ ಕೊಂದ ಅಂತ ಕೇಳಿ ತಪ್ಪು ಮಾಡಿದ್ವಿ ಸ್ವಾಮಿ. ದೇವ್ರಾಣೆ ದೀಪಿಕಾಗಿ ಮಗು ಹುಟ್ಟದ ಹುಟ್ಟಲ್ವಾ ಏನಾಯಿತು ಅಂತ ಕೇಳಲ್ಲ. ಮುಗಿಸೋದಕ್ಕೆ ಮುಂಚೆ ಒಂದೇ ಒಂದು ಮಾತು, ಸಾಕು ಕಣ್ರು, ಸಾಕು ಈ ಮಚ್ಚು ಕೊಲೆ ಜಗಳ ಎಲ್ಲ ಸಾಕು ಕಣ್ರು. ಮಕ್ಳಿಗೆ ಎಜುಕೇಷನ್ ಕೊಡಿಸ್ರು, ಮಕ್ಳಿಗೆ ಎಜುಕೇಷನ್ ಕೊಡಿಸ್ರು. ಹಿಂಗಂತ ನಾನು ಹೇಳಲಿಲ್ಲ ಸ್ವಾಮಿ, ಉಲಗನಾಯಕನ ಕಮಲಹಾಸನ್ನು ದೇವರ ಮಗನ ಕ್ಲೈಮ್ಯಾಕ್ಸಲ್ಲಿ ಹೇಳ್ತಾರೆ. ನಾನು ಅದೇ ಸ್ಟೈಲಲ್ಲಿ, ದುಡ್ಡು ಕಾಸು ಇದ್ದರೆ ಸ್ಕೂಲು ಆಸ್ಪತ್ರೆ ಕಟ್ಟಿಸ್ರು, ಇಲ್ಲ ದೇವಸ್ಥಾನ ಆದರೂ ಕಟ್ಟಿಸ್ರು. ಈ ಅದ್ದೂರಿ ಮೆಗಾ ಬಜೆಟ್ಟು ಬಹುಕೋಟಿ ತಾರ ಬಹುಕೋಟಿ ಸಿನಿಮಾ ತೆಗೆದು ನಮ್ಮನ್ನು ಯಾಕೆ ಇಂಚಿಂಚಾಗಿ ಸಾಯಿಸ್ತೀರಪ್ಪ? ಮುಂದಿನ ಅನಿಸಿಕೊಂಡು ಸಿಗ್ತೀನಿ, ಅಲ್ಲಿವರೆಗೂ ಗುಡ್ ಬೈ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.